ಮಾತಾಡ್ಕೊಂಡು ಕೊಳ್ಳಗಾಲದಿಂದ ಬರ್ತಾ ನಮ್ಮೂರಿಂದ ಅದ್ದೂರಿ ಸ್ವಾಗತ ಆಯ್ತು. ಅಷ್ಟೇ ಜನ ನಿಮ್ಮ ಬಗ್ಗೆ ವರ್ಣ ಕ್ಷೇತ್ರ ಅಲ್ಲ, ಇಡೀ 224 ಕ್ಷೇತ್ರದಲ್ಲಿ ವಿಜೇಂದ್ರು ವರ್ಣದಲ್ಲಿ ವಿಜಯ ಪತಾಕ ಆರಿಸ್ತಾರೆ ಅಂತ ಬಹಳಷ್ಟು 100,000 ರೂಪಾಯಿ ನಿರಾಸೆ ಇಟ್ಕೊಂಡಿರು. ಹೈಕಮಾಂಡ್ ಯಾವುದೋ ಕಾರಣಾಂತರದಿಂದ ಜನಗಳಿಗೂ ನಿರಾಸೆ ಆಯಿತು, ರಾಜ್ಯಕ್ಕೂ ನಿರಾಸೆ ಆಯಿತು, ರಾಜ್ಯದಲ್ಲಿ ಅತಂತ್ರ ಸ್ಥಿತಿನೂ ತಲುಪಿತು. ಇದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಆ ಸಾರಿ ಆದಂತ ಅನ್ಯಾಯ ಆಗ್ಬಾರ್ದು. ಇದೇ ಪ್ರೆಸಿಡೆಂಟ್ ಹೋಟ್ಲಲ್ಲಿ ಕಾರ್ಯಕರ್ತರು 8 ದಿನದ ಎಲ್ಲ ಹೋಗಿ ಸಾವು ನೋವು ಸಾರ್ಕ ಬಾರ್ಕ ತಡ್ಕೊಂಡು 5 ವರ್ಷದಿಂದ ನಮ್ಮ ವಿಜೇಂದ್ರು ಬರ್ತಾರೆ ಬರ್ತಾರೆ ಅಂತ ಹೇಳಿ ಎಲ್ಲ ಕಾಯ್ಕೊಂಡು ಕೂತಾರೆ ಕುಂತಿದ್ದಾರೆ. ಇವತ್ತು ಒಬ್ಬ ರಾಜ್ಯದಲ್ಲಿ ಯಡಿಯೂರಪ್ಪನವ್ರು ಹೋದ್ಮೇಲೆ ಅವರು ರಿಜೈನ್ ಮಾಡಿದ್ಮೇಲೆ ಈಗ ನಮ್ಮ ರಾಜ್ಯದಲ್ಲಿ ಮುಂಚೂಣಿಯಲ್ಲಿ ಎಲ್ಲ ಜನಕ್ಕೆ ಸರ್ವ ಜನಾಂಗದಲ್ಲಿ ನೀವು ಒಬ್ಬ ವ್ಯಕ್ತಿಯಾಗಿ ಶಕ್ತಿಯಾಗಿ ಬಿಜೆಪಿನಲ್ಲಿ ಇದ್ದಾರೆ. ಇವತ್ತು ವರ್ಣ ನಿಮಗೆ ಲೆಕ್ಕಿಕ್ಕಿಲ್ಲ. ಈಗ ಹೇಳಿದ್ರೆ 224 ವರ್ಣನ ಬಂದು ನಂಗೆ ಬಂದ್ರಿ. ನೀವು ಇವತ್ತೇ ಹೋಗಿ ನೀವು ಯಾವ ಹೈಕಮಾಂಡ್ ಜೊತೆ ಮಾತಾಡ್ತಿರೋ ಬಿಟ್ಟು ನಮ್ಗೆ ಗೊತ್ತಿಲ್ಲ. ನೀವು ನಿಮ್ಮ ಶಿಕಾರಿ ಕ್ಷೇತ್ರದಲ್ಲಿ ನಿಂತ್ಕೊಂಡು ಇಲ್ಲೂ ನಿಂತ್ಕೊಂಡು ಎರಡರಲ್ಲೂ ಗೆದ್ದು ಒಬ್ಬರಿಗೆ ಅವಕಾಶ ಮಾಡಿಕೊಟ್ರು ಒಳ್ಳೆಯದೇ ಜನಾಭಿಪ್ರಾಯ ಪ್ರಕಾರ ಇಲ್ವಾ? ನೀವು 224 ಎಷ್ಟು ಗೆಲ್ಸ್ಕೋಬೇಕು ಅನ್ನೋ ಶಕ್ತಿ ನಿಮಗಿದೆ. ಇಲ್ಲಿ ಒಬ್ಬ ಸೂಕ್ತವಾದ ಅಭ್ಯರ್ಥಿನ ಒಂದು ಹತ್ತು ಜನ ಇರೋರಿಗೆ ಎಲ್ಲರಿಗೂ ಕರೆದು ಸಮಾಧಾನ ಹೇಳಿ ನಿಮ್ಗೆ ಹಿಂಗೆ ಮಾಡ್ತೀವಿ ಬರ್ತೀವಿ, ನಮ್ಮ ಕಾರ್ಯಕರ್ತರು ತಪ್ಪಲೇ ಹಾಕ್ಬಾರ್ದು, ನಾನಿದ್ದೀನಿ, ಯಾವನು ಸತ್ಯ ಕೊಡಿ, ನಿಮ್ಮ ಆಶೀರ್ವಾದ ಇರಬೇಕು, ಯಡಿಯೂರಪ್ಪನವ್ರ ಆಶೀರ್ವಾದ ಇರಬೇಕು, ಬಿಜೆಪಿ ಟಿಕೆಟು ನಾ ಕೊಡ್ತೀನಿ, ಸದನ ಕೊಡ್ಬೋದು, ಗುರುಸ್ವಾಮಿ ಕೊಡ್ಬೋದು, ಪ್ರತಾಪ್ ಕೊಡ್ಬೋದು, ಯಾರಿಗೆ ಕೊಡ್ಬೋದು, ಯಾರು ಕೊಡ್ತಾರೆ, ನಮ್ಮ ಅಧ್ಯಕ್ಷರು ಕೊಡ್ಬೋದು, ಅವ್ರಿಗೆ ನಾನೇ ಬಿಜೆಪಿನೇ ಅಭ್ಯರ್ಥಿ ಅನ್ನೋದನ್ನ ತೀರ್ಮಾನ ಮಾಡಿ ಮುಖಂಡರ ಜೊತೆ ಎಲ್ಲರ ಜೊತೆ ಒಂದು ಸಾವಧಾನ ಮಾತಾಡಿ. ನೀವು ರಾಜ್ಯ ನಾಯಕರು, ಶಕ್ತಿಯಿಂದ ಬಾಳ್ತಾರೆ, ಇನ್ನು ಮುಂದೆ ಶಕ್ತಿ ಇಲ್ಲ ಕಾರ್ಯಕರ್ತರ, ಅದರಿಂದ ನಿಮ್ಮ ಕೋರ್ಕೊಳ್ಳೋದು ಏನ ಅಂದ್ರೆ, ಇಲ್ಲ ಅಂದ್ರೆ ನೀವು ಇವತ್ತೇ ಒಂದು ಫಂಕ್ಷನ್ ಮಾಡಿ ಊಟ ಹಾಕ್ಸಿ ಆ ಈ ಊಟದಲ್ಲಿ ಒಂಚೂರು ಇಸ ಹಾಕ್ಬಿಡ್ತೀರಿ. ನಾವು ಬರ ಕಾರ್ಯಕರ್ತರ ಬರಲ್ಲ ಅಂದ್ಮೇಲ ನೀವು ಬರೋದೇ ಆದ್ರೆ ನಾವು ನಿಮ್ಮ ಹಿಂದೂ ಎಲ್ಲಿಗೆ ಬೇಕಾದರೂ ನಾವು ನಿಂತು ಕೈ ಜೋಡಿಸೋಕೆ ರೆಡಿ ಇದ್ದೀವಿ. ದಯವಿಟ್ಟು ನಮ್ಮ ವರ್ಣ ಕಾರ್ಯಕರ್ತರ ಜೀವಂತವಾಗಿರೋದನ್ನ ನೀವು ಮನಸ್ಸು ಮಾಡಿ. ಅವರು ನಮ್ಮ ಕಾರ್ಯಕರ್ತರು ಸಮಂಜಸವಾದಂಥ ನಾಯಕರ ಕೊರತೆಯಿಂದ ಅದನ್ನ ನಮ್ಮ ಕಾರ್ಯಕರ್ತರನ್ನ ನೋಡ್ಕೊಳ್ಳೋಂಥ ನಾಯಕರಿದ್ದೇ ತಪ್ಪಿಗೆ ಅವನು ಅಷ್ಟ ಆಸ್ತಿಯಿಂದ ಇರ್ತಾ ಇದ್ರು. ನಮ್ಮ ನಾಯಕರಿದ್ದೇನೆ ಈ ಥರ ಆಯ್ತಿಲ್ಲ. ಅವ್ರ ಪಕ್ಷದಲ್ಲಿ ನೀವು ವಿಜೇಂದ್ರಣ್ಣ ಅವರು ಅಭ್ಯರ್ಥಿ ಅಂತಂದರೆ 40% ಬರುವಂಥ ಸಂಭವ ಇದೆ. ಆದ್ದರಿಂದ ಕೆಲಕ್ಕೇನು ಸಂಶಯ ಇಲ್ಲ. ನಾವು ಯಾವತ್ತಿಗೂ ನೀವು ನಾಮಿನೇಷನ್ ಹಾಕಿದಾಗಲೇ ನಾವು BJP ಇದ್ದಾಗಿ ಅಂತ ನನ್ನ ಅಭಿಪ್ರಾಯ. ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಾಗಿ ಇರಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ದಯಮಾಡಿ ಯಾರು ಅನ್ಯತೆ ಭಾವಿಸ್ಬೇಡಿ. ವಿಜೇಂದ್ರಣ್ಣ ಅವರು ಈ ಭಾಗದಲ್ಲಿ ಬರೋದ್ರಿಂದ BJP ಶಕ್ತಿ ಬರ್ತದೆ, ಕಾರ್ಯಕರ್ತರಿಗೂ ಶಕ್ತಿ ಬರ್ತದೆ, ನಮ್ಮಂತ ದಲಿತರಿಗೂ ಶಕ್ತಿ ಬರ್ತದೆ. ಯಾಕೆಂದ್ರೆ ಒಳ ಮೀಸಲಾತಿಯಿಂದ ಇವತ್ತು ಪಕ್ಷಕ್ಕೆ ಲಾಭ ಆಗ್ತಾ ಇದೆ. ಹಾಗಾಗಿ ನಮ್ಮ ಸಮಾಜದವರು ಬೇರೆ ಪಕ್ಷಗಳಲ್ಲಿದ್ದರೂ ಸಹಿತ BJP ವಿರುದ್ಧ ಮಾತಾಡಕ್ ಆಗ್ತಾ ಇಲ್ಲ ಇವತ್ತು. ಯಾಕಂದ್ರೆ ಸಾಮಾಜಿಕ ನ್ಯಾಯದ ಪರ ನಾವಿದ್ದೀವಿ ಅಂತ ಬೇಕಾದಷ್ಟು ಭಾಷಣ ಬಿಗಿತಾ ಇದ್ರು. ಅವ್ರು ಯಾರು ಆ ಕೆಲಸ ಮಾಡೋಕ್ಕಾಗಲಿಲ್ಲ. ಯಡಿಯೂರಪ್ಪನವರು ನುಡಿದಂತೆ ನಡೆಯುವ ನಾಯಕ. ಅವ್ರು ಹಿಂದೆ ಹೋದ್ರು ಅವ್ರ ಮಾತು ಅಕ್ಷರಶಃ ಅನುಷ್ಠಾನಕ್ಕೆ ಬಂದಿದೆ ಇವತ್ತು.